TV23 ಕನ್ನಡ ಚಾನೆಲ್ ಇದುವರೆಗೂ ಯೂಟ್ಯೂಬ್ ಆಗಿ ಕೆಲಸ ಮಾಡ್ತಾ ಇತ್ತು. ಒಂದು ವರ್ಷದ ಒಳ್ಳೆಯ ಪ್ರಗತಿಯಿಂದ ಈಗ ಅದು ನೆಕ್ಸ್ಟ್ ಮಂತಿಂದ ಒಂದು ಚಾನೆಲ್ ಆಗಿ ಬಿಡುಗಡೆ ಆಗ್ತಾ ಇದೆ. TV23 ಕನ್ನಡ ಚಾನೆಲ್ಗೆ ನಾನು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. TV23 ಕನ್ನಡ ಚಾನೆಲ್ ರಾಜ್ಯಾದ್ಯಂತ ಅದು ಓಪನ್ ಆಗ್ತಾ ಇದೆ. ಇದು ಇನ್ನೂ ಹೆಚ್ಚಿಗೆ ಬೆಳೆದು ನಮ್ಮ ಭಾರತದಾದ್ಯಂತ ಬೆಳೀಲಿ ಅಂತ ನಾನು ಆಶಿಸ್ತೀನಿ. TV23 ಕನ್ನಡ ಚಾನೆಲ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ಈ ಚಿತ್ರದುರ್ಗದಲ್ಲಿ ಅದರೊಳಗೂ ಮೊಳಕಾಲ್ಮೂರು ಚಳ್ಳಕೆರೆ ಅಂಥ ಜಾಗದಲ್ಲೆಲ್ಲ ತುಂಬ ಬ್ಯಾಕ್ವರ್ಡ್ನೆಸ್ ಇದೆ. ಸೊ ಎಲ್ಲ ತರಹದ ಒಂದು ಸಮಸ್ಯೆಗಳನ್ನು ಜನಸಾಮಾನ್ಯರ ಒಂದು ಅಹವಾಲುಗಳನ್ನು ಕೇಳಿ ಅದನ್ನು ಅಧಿಕಾರಿಗಳಿಗೆ ಮುಟ್ಟೋ ರೀತಿಯಲ್ಲಿ ಕೆಲಸ ಮಾಡಲಿ. ಯಾವುದೇ ತರಹದ ಕ್ರೈಮ್ ಆಗಿದ್ದರೂ ಸಹ ಕೂಡ ಅಷ್ಟೇ ನೀವು ನಮ್ಮ ಗಮನಕ್ಕೆ ತೊಗೊಂಡು ಬರ್ಬೋದು. ನಾವು ಇಮಿಡಿಯೇಟಾಗಿ ಅದರ ಮೇಲೆ ಆ್ಯಕ್ಟ್ ಮಾಡಿ ಕ್ರಮ ತೆಗೆದುಕೊಳ್ತೀವಿ. ಅಂದರೆ ನಮ್ಮಗಳ ಅಡ್ಮಿನಿಸ್ಟ್ರೇಷನ್ನ ಜೊತೆನಲ್ಲಿ, ಪೊಲೀಸ್ ಇಲಾಖೆಯ ಜೊತೆನಲ್ಲಿ ಈ ಒಂದು TV23 ಕನ್ನಡ ಚಾನೆಲ್ ಕೂಡ ಕೆಲಸ ಮಾಡಿ ನಮ್ಮ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುತ್ತೆ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಾನು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ TV23 ಕನ್ನಡ ಚಾನೆಲ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.